ಆಗ್ತಿದೆ ನೋಡಿ. ದಾಳಿಗೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರು ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಲಕ್ಕೇನಹಳ್ಳಿ ಗೇಟ್ ಬಳಿ ಈ ಘಟನೆ ನಡೆದಿದೆ. ನಾಮಕರಣ ಕಾರ್ಯಕ್ರಮದಲ್ಲಿ ಹಾಜರಾದ ಜನರ ಮೇಲೆ ಹೆಜ್ಜೇನು ದಾಳಿ ನಡೆಸಿದೆ. ರಂಗನಾಥ ಸ್ವಾಮಿ ದೇವಾಲಯ ಆವರಣದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ನಾಮಕರಣದ ಕಾರ್ಯಕ್ರಮದಲ್ಲಿ ಜನರು ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ದಿಢೀರನೆ ಜನರ ಮೇಲೆ ದಾಳಿ ನಡೆಸಿದ್ದಾವೆ ಹೆಜ್ಜೇನುಗಳು. 47 ವರ್ಷದ ವೀರಭದ್ರಯ್ಯ ಹೆಜ್ಜೇನು ದಾಳಿಗೆ ಸಾವಿಗೀಡಾಗಿದ್ದಾರೆ. ಇನ್ನು 20ಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದರಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ 47 ವರ್ಷದ ವೀರಭದ್ರಯ್ಯ ಸಾವನ್ನಪ್ಪಿದ್ದಾರೆ. ಹೆಜ್ಜೇನು ದಾಳಿಯಾದವರಿಗೆ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಗುಬ್ಬಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 47 ವರ್ಷದ ವೀರಭದ್ರಯ್ಯ ಹೆಜ್ಜೇನು ದಾಳಿಗೆ ಸಾವಿಗೆ ಈಡಾಗಿದ್ದಾರೆ. 20 ಜನರು ಹೆಚ್ಚು ಇವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಾಮಕರಣ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇತ್ತು. ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ನಾಮಕರಣ ಕಾರ್ಯಕ್ರಮ ನಡೀತಾ ಇತ್ತು. ಗುಬ್ಬಿ ತಾಲೂಕು ಲಕ್ಕೇನಹಳ್ಳಿ ಏನ್ ಗೇಟ್ ಇದೆಯಲ್ಲ, ಆ ಗೇಟ್ ಬಳಿ ಇರುವಂತಹ ರಂಗನಾಥ ಸ್ವಾಮಿ ದೇವಾಲಯ ಇತ್ತು. ಆ ದೇವಾಲಯದಲ್ಲಿ ನಾಮಕರಣ ಕಾರ್ಯಕ್ರಮ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ದಿಢೀರಾಗಿ ಹೆಜ್ಜೆನಗಳು ದಾಳಿ ನಡೆಸಿದ್ದಾವೆ. 47 ವರ್ಷದ ವೀರಭದ್ರಯ್ಯ ಸಾವಿಗೆ ಈಡಾಗಿದ್ದಾರೆ. 20ಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅವರನ್ನ ಕೂಡ ಇದೀಗ ಚಿಕಿತ್ಸೆ ಅವರಿಗೆ ಕೊಡಲಾಗ್ತಾ ಇದೆ. ಇದು ಗುಬ್ಬಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬಹಳ ಖುಷಿಯಿಂದ ನಾಮಕರಣ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಒಂದು ಕಡೆಗೆ ಖುಷಿ ಅಂತ ಇದ್ರೆ ಮತ್ತೊಂದು ಕಡೆಗೆ ದುಃಖದ ಪ್ರಸಂಗ ಕೂಡ ಇಲ್ಲಿ ನಡೆದು ಹೋಗಿದೆ. ಈ ಕಾರ್ಯಕ್ರಮದಲ್ಲಿ 47 ವರ್ಷದ ವೀರಭದ್ರಯ್ಯ ಹೆಜ್ಜೇನು ದಾಳಿಗೆ ಸಾವಿಗೆ ಈಡಾಗಿದ್ದಾರೆ. ಇನ್ನು 20ಕ್ಕೂ ಹೆಚ್ಚು ಜನರ ಸ್ಥಿತಿಗತಿಗಳು ಯಾವ ತರ ಆಗಿರಬಹುದು, ಆ ಒಂದು ಸಂದರ್ಭ ಅವರು ಹೇಗೆ ಎದುರಿಸಿರಬಹುದು ಅನ್ನುವಂಥದ್ದು ಬಹಳ ಪ್ರಶ್ನೆಯಾಗಿ ಇದು ಉಳಿತಾ ಇದೆ. ಇನ್ನು ಚಿಕಿತ್ಸೆ ಇಲ್ಲಿ ಫಲಕಾರಿಯಾಗದೆ 47 ವರ್ಷದ ವೀರಭದ್ರಯ್ಯ ಅವರು ಸಾವಿಗೆ ಈಡಾಗಿದ್ದಾರೆ. ಗುಬ್ಬಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಗಾಯಾಳುಗಳು ಒಬ್ರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ತುಳಸಿಕಟ್ಟೆ ದೇವಸ್ಥಾನಕ್ಕೆ ನಾಮಕರಣಕ್ಕೆ ಅಂತ ಹೋಗಿದ್ವಿ. ನಂದಿಹಳ್ಳಿ ಪಳ್ಳೆ ಗಂಗನಬೇಶ್ ಮೊಮ್ಮಗಂದು ನಾಮಕರಣಕ್ಕೆ ಹೋದಾಗ ಹುಳ ಎದ್ದಿದ್ವು. ಅಲ್ಲಿ ಯಾರು ದೇವಸ್ಥಾನದ ಈಚೆಲ್ಲಿ ಕಾಣಲಿಲ್ಲ, ಯಾರು ಇಲ್ವಲ್ಲ ಅಂತ ಹೋದು. ಎಲ್ಲ ಒಳಗಿದ್ರು, ಹುಳ ಕಡ್ದೇ ಕದ ತೆಗೆದು ಒಳಗೆ ನಮ್ಮನ್ನು ಕೂಡ್ಕೊಂಡ್ರು. ಒಂದೇ ಒಂದು ಹುಳ ಕಡಿತವಾಗ ಒಂದು ಗಂಟೆ ಒಳಗೇ ಇದ್ದು ಹುಳ ಅಲ್ಲೇ ಹಾರಾಡ್ತಿದ್ದು. ಆಮೇಲೆ ಎಲ್ಲ ಈಚೆ ಬಂದ್ವಿ, ಹುಳ ಇಲ್ಲ ಬನ್ನಿ ಅಂತ. ನಾವು ಈಚೆ ಬತ್ತಿದ್ದಂಗೆ ಎಲ್ಲಿದ್ವು, ಒಂದು 7-8 ಹುಳ ಒಂದೇ ಸರಿ ಕಡ್ಬಿಟ್ಟು ನನಗೆ ಹಂಗಂಗೆ. ಅವರು 7-8 ಜನಕ್ಕೆ ಹಂಗೆ ಕಡ್ದು. ಎಷ್ಟು ಜನಕ್ಕೆ ಆ ಥರ ಕಡ್ದಿದೆ? 9 ಜನ ಸರ್. ಒಂದು 9 ಜನ ಕಡ್ದಾರೆ. ಒಬ್ಬರು ಸ್ಪಾಟ್ ಹೇಳಿ ಸರಿ.